ಒಳ್ಳೆ ಆರೋಗ್ಯಕರವಾದಂತಹ ಒಂದು ಹಳೆ ಕಾಲದ ತಿಂಡಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಬಾಳೆಗೊನೆ ಕಾಣುವಾಗ ಇವತ್ತು ಬಾಳೆಕಾಯಿಂದ ಎಂಥದ್ದು ಸ್ಪೆಷಲ್ ಉಂಟು ಅಂತ ಹೇಳಿ ನೀವು ಗೆಸಿರ್ಬೋದು ಅಲ್ವಾ ಹೌದು ಇವತ್ತು ಬಾಳೆಕಾಯಿಂದ ಒಂದು ಸ್ಪೆಷಲ್ ಆಗಿರುವಂತಹ ಅಂಬಲಿ ಮಾಡಲಿಕ್ಕಿದ್ದೇವೆ ಅಲ್ವಾ ಇವತ್ತೊಂದು ಅಂಬಲಿ ಮಾಡುವ ಅಂತ ಹೇಳಿಕೊಂಡು ರಾಗಿ ಅಂಬಲಿ ಮತ್ತು ಹೀಗಿರೋದೆಲ್ಲ ನೀವು ಕೇಳಿರ್ಬೋದು ಆದರೆ ಬಾಳೆಕಾಯಿ ಅಂಬಲಿ ಅಂತೇಳಿ ನೀವು ಇದರ ಕೇಳಿರ್ಲಿಕ್ಕಿಲ್ಲ ಅಂತೇಳಿ ಭಾವಿಸ್ತೇನೆ ಹಾಗೆ ಇವರು ನಮ್ಮ ಅನ್ನಪೂರ್ಣಮ್ಮನವರು ನಮ್ಮ ಒಟ್ಟಿಗಿದ್ದಾರೆ ಈ ಬಾಳೆಕಾಯಿ ಅಂಬಲಿಯನ್ನು ಮಾಡೋದು ಹೇಗೆ ಅಂತೇಳಿ ಅವ್ರು ತೋರಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಹೇಗೆ ಮಾಡೋದು ಅಂತೇಳಿ ತೋರಿಸುವಲ್ಲ ಫ್ರೆಂಡ್ಸ್ ಈ ಬಾಳೆಕಾಯಿ ಅಂಬಲಿ ಅಂತ ಹೇಳಿದ್ರು ಉಂಟಲ್ಲ ಸಂಜೆ ಹೊತ್ತಿಗೆಲ್ಲ ಜಟ್ಪಟ್ ಅಂತೇಳಿ ಮಾಡುವ ರೀತಿಯಲ್ಲಿ ಇರುವಂಥ ಒಂದು ರೀತಿಯ ಐಟಮ್ ಅಂದರೆ ಇದು ಜೀವಕ್ಕೆ ಮತ್ತು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಂತೆ ಆರೋಗ್ಯ ಒಳ್ಳೆಯದಾಗಲಿಕ್ಕೆ ಅಂತ ಹೇಳುವಂಥದ್ದು ಇವರು ಬಾಳೆಕಾಯಿ ಕನರಿರುವ ಕಾರಣ ನೀರಿಗೆ ಹಾಕಿದ್ರೆ ಕಪ್ಪಾಗ್ತದೆ ಹಾಗೆ ಮಜ್ಜಿಗೆ ಹಾಕಿಕೊಂಡು ಸ್ವಲ್ಪ ಹುಳಿಯೆಲ್ಲ ಸೇರಿದರೆ ಒಳ್ಳೆಯದಾಗ್ತದೆ ಮೊದಲಿಗೆ ಈಗ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗಿಲಿಕ್ಕಿದ್ದೇವೆ ಈ ರೀತಿಯಾಗಿ ಮಾಡಿ ಇದರ ನಾರನ್ನು ತೆಗೆದುಕೊಳ್ಳೋದು ನೋಡಿ ಈ ರೀತಿಯಾಗಿ ಮಾಡಿದರೆ ಸಾಕಾಗ್ತದೆ ಫುಲ್ಲು ಸಿಪ್ಪೆ ಹೋಗಬೇಕು ಅಂತ ಏನಿಲ್ಲ ಇದಕ್ಕೆ ಯಾವುದಾದ್ರೂ ಯಾವುದೇ ಬಾಳೆಕೊನೆ ಆಗಬೇಕು ಅಥವಾ ಯಾವುದಾದ್ರೂ ಆಗಬೇಕು ಅಂತ ಹೇಳಿ ಉಂಟಲ್ಲ ಯಾವುದು ಆಗ್ತದೆ ಆದರೆ ಕದಳಿ ಬಾಳೆಕಾಯಿಲಿ ಸ್ವಲ್ಪ ರುಚಿ ಜಾಸ್ತಿ ಹೌದಾ ಪರಿಮಳ ಬರ್ತದಲ್ಲ ಪರಿಮಳ ಬರ್ತದೆ ಇನ್ನು ಈಗ ಇದನ್ನು ಚಿಕ್ಕ ಚಿಕ್ಕಕ್ಕೆ ಕೊಚ್ಚಿಕೊಳ್ಳೋದು ಇದನ್ನೀಗ ಕಡಿಲಿಕ್ಕೆ ಆಗುವ ರೀತಿಯಲ್ಲಿ ಕೊಚ್ಚಿಕೊಂಡ ಸಾಕಲ್ಲ ಇದೆಲ್ಲ ಎಂಥದಕ್ಕೆ ಮಾಡುದು ಇದೆಲ್ಲ ಚಿಕ್ಕ ಮಕ್ಕಳಿಗೆ ಮತ್ತೆ ಏನೋ ಕೂಡದಿದ್ದ ವಯಸ್ಸಾದವರೆಲ್ಲ ಇರ್ತಾರೆ ಅವರಿಗೆ ಏನು ತಿನ್ಲಿಕ್ಕೆ ಆಗದಿದ್ರೆ ಹಲ್ಲೆಲ್ಲ ಇಲ್ಲದಿದ್ದವರಿಗೆ ಹಾಗೆ ಇದನ್ನು ಮಾಡಿ ಕೊಡುದಲ್ಲ ಮಾಡಿ ಕೊಟ್ರೆ ಹೊಟ್ಟೆಗೆ ಸಹ ಗಟ್ಟಿ ಜೀವಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ಈಗ ನೋಡಿ ನಮಗೆ ಬಾಳೆಕಾಯಿ ಎಲ್ಲ ಕೊರೆದಾಯಿತು ಮಜ್ಜಿಗೆ ನೀರಿನಲ್ಲಿ ಹಾಕಿದ ಕಾರಣ ಬಾಳೆಕಾಯಿ ಸ್ವಲ್ಪ ಸಹ ಕಪ್ಪಾಗಲಿಲ್ಲ ನೋಡಿ ಇನ್ನಿಗೆ ಬಾಳೆಕಾಯಿಯನ್ನು ಕಡಿಯುವುದಾ ಕಡಿಯುವುದು ಅಂದರೆ ಇದಕ್ಕೆ ಒಂದು ಸಣ್ಣ ಶುಂಠಿಯ ತುಂಡು ಮತ್ತೆ ಸ್ವಲ್ಪ ಉಪ್ಪು ಉಪ್ಪು ಈ ಕಾಳುಮೆಣಸು ಮತ್ತೆ ಕಾಳುಮೆಣಸಿನ ಬದಲಿಗೆ ಹಸಿಮೆಣಸು ಸಹ ಹಾಕಬಹುದು ಮತ್ತೆ ಕರಿ ಇದು ಬೇವಿನ ಸೊಪ್ಪು ಎಲ್ಲ ಪರಿಮಳಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಪರಿಮಳಕ್ಕೆ ಇದೀಗ ಖಾರ ಮಾತ್ರ ಮಾಡ್ಲಿಕ್ಕೆ ಆಗುದಾ ನಮಗೆ ಈಗ ಮಕ್ಕಳಿಗೆಲ್ಲ ಕೊಡುವಾಗ ಮಕ್ಕಳಿಗೆಲ್ಲ ಕೊಡುದಿದ್ರೆ ಹಾಲು ಹಾಕಿಯೂ ಮಾಡಬಹುದು ಹಾಲು ಹಾಕಿ ಮಾಡಿ ತುಪ್ಪ ಹಾಕಿ ಕೊಡಬಹುದು ಒಂದು 10 ಕಾಳುಮೆಣಸು ಹಾಕ್ತಾ ಇದ್ದೇನೆ ಇನ್ನೀಗ ಇದನ್ನು ಕಡಿಯುವುದಲ್ಲ ಇನ್ನು ಇದನ್ನು ಕಡಿಯುದು ನೈಸ್ ಆಗಿ ಕಡಿದುಕೊಂಡ್ರೆ ನೀರೆಲ್ಲ ಹಾಕಿಕೊಂಡು ಕಡಿಯುದು ನೀರು ಹಾಕಿ ಕಡಿಯುದು ಸ್ವಲ್ಪ ಬೇಕಾದಷ್ಟು ನೋಡಿಕೊಂಡು ಹಾಕುದು ಹಾಗೆ ನೋಡಿ ಫ್ರೆಂಡ್ಸ್ ಇದೀಗ ಬಾಳೆಕಾಯನ್ನೆಲ್ಲ ನೈಸ್ ಆಗಿ ಕಡ್ದಾಯ್ತು ಇನ್ನೀಗ ಇದಕ್ಕೆ ಎಂತ ಮಾಡುದು ಒಗ್ಗರಣೆ ಮಾಡುದಲ್ಲ ತುಪ್ಪದಲ್ಲಿ ಒಗ್ಗರಣೆ ಫ್ರೆಂಡ್ಸ್ ಈಗ ನಾವು ಒಲೆಯಲ್ಲಿ ಒಂದು ಪಾತ್ರವನ್ನು ಇಟ್ಟು ಒಗ್ಗರಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ಇವರಿಗೆ ಮೆಣಸು ತುಪ್ಪ ಇದೆಲ್ಲ ಹಾಕಿ ಒಂದು ಒಗ್ಗರಣೆ ಮಾಡ್ತಾ ಇದ್ದಾರೆ ನೋಡಿ ಇದೀಗ ಸಾಸಿವೆಯನ್ನು ಹಾಕ್ತಾ ಇದ್ದಾರೆ ಉದ್ದಿನ ಬೇಳೆಯನ್ನು ಕೂಡ ಸೇರಿಸ್ತಾ ಇದ್ದಾರೆ ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಶುರುವಾಯಿತು ಇನ್ನೀಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದಾರೆ ಬೇವಿನ ಸೊಪ್ಪು ಒಳ್ಳೆ ಒಗ್ಗರಣೆ ಇದನ್ನು ಹಾಕೋದಲ್ಲ ಇನ್ನೀಗ ಕಡ್ದಂತಹ ಬಾಳೆಕಾಯಿಯ ಪೇಸ್ಟ್ ಇದನ್ನು ಇದಕ್ಕೆ ಹಾಕ್ತಾ ಇದ್ದೇವೆ ನೋಡಿ ಯಾವ ರೀತಿಯಾಗಿ ಉಂಟಂತೇಳಿ ಸ್ವಲ್ಪ ನೀರೆಲ್ಲ ಸೇರಿಸಿ ಕಡ್ದದ್ದು ನಾವು ಮಾಡುವಂಥ ಹಳೆಯ ಕಾಲದ ರೆಸಿಪಿಗಳೆಲ್ಲ ನಿಮಗೆ ಖುಷಿಯಾಗ್ತಿದ್ರೆ ಖಂಡಿತವಾಗಿ ಈಗಲೇ ಲೈಕ್ ಮಾಡಲಿಕ್ಕೆ ಮರಿಬೇಡಿ ನಾನು ಈ ಮೊದಲೇ ಒಮ್ಮೆ ಅನ್ನಪೂರ್ಣಮ್ಮನವರ ಜೊತೆಗೆ ಸೇರಿಕೊಂಡೊಂದು ತಲೆಗೆ ಕೂದಲು ಬಿಳಿಯಾಗುವುದಕ್ಕೆ ಹಾಕುವಂಥ ಒಂದು ಎಣ್ಣೆಯನ್ನು ಮಾಡಿದ್ದೆ ಅದು ತುಂಬ ಜನ ಇಷ್ಟಪಟ್ಟಿದ್ದೀರಿ ಆ ವಿಡಿಯೋವನ್ನು ಕೂಡ ಖಂಡಿತವಾಗಿ ನೋಡಿಕೊಳ್ಳಿ ಇವರು ಹಳೆಯ ಕಾಲದ ನಮ್ಮ ಅಮ್ಮನೆಲ್ಲ ಫ್ರೆಂಡ್ ಹಾಗೆ ಹಳೆಯ ಕಾಲದ ತುಂಬ ರೆಸಿಪಿಗಳು ಅದೇ ರೀತಿಯಲ್ಲಿ ಹಳೆಯ ಕಾಲದ ವಿಷಯಗಳೆಲ್ಲ ತುಂಬ ಗೊತ್ತು ನಮಗೆ ಹೇಳ್ತಾ ಇರ್ತಾರೆ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ ನಮಗೆ ಈಗ ನೋಡಿ ಬಾಳೆಕಾಯಿಯ ಅಂಬಲಿ ಅಂತ ಹೇಳಿ ನಾನು ಸರಿಯಾಗಿ ನನಗೆ ಇದರವರೆಗೆ ಗೊತ್ತಿರಲಿಲ್ಲ ಇವರು ಮಾಡ್ತಾ ಇರ್ತಾರಂತೆ ಎಡೆಯಲ್ಲಿ ಬಾಳೆಕಾಯಿ ಎಲ್ಲ ಬಿದ್ದೆಲ್ಲ ಹಾಳಾಗ್ತದೆಲ್ಲ ಗಾಳಿಗೆಲ್ಲ ತೋಟ ಎಲ್ಲ ತುಂಬಾ ಇತ್ತು ಆಗ ಹೀಗೆ ಮಾಡಿಕೊಳ್ಬಹುದು ಹಾಳಾಗುವ ಬಾಳೆಕಾಯನ್ನು ಈ ರೀತಿಯಾಗಿ ಉಪಯೋಗಿಸಬಹುದಲ್ಲ ಅದೇ ರೀತಿಯಲ್ಲಿ ಈಗ ಚಿಕ್ಕ ಚಿಕ್ಕ ಚೀಕು ಬಾಳೆಕಾಯಿ ಅಂತ ಹೇಳುವಂಥದ್ದು ಅಥವಾ ಬಾಳೆಕಾಯಿ ಗೊನೆಯ ಕೊಡಿಯ ಪಾಡದಲ್ಲಿರುವಂತಹ ಚಿಕ್ಕ ಚಿಕ್ಕ ಬಾಳೆಕಾಯಿಗಳೆಲ್ಲ ಇರ್ತದಲ್ಲ ಅದನ್ನೆಲ್ಲ ಕೊಡ್ಲಿಕ್ಕೆ ಆಗುದು ಈಗ ಸೇಲ್ ಮಾಡುವವರು ಇದ್ರೆ ಕೂಡ ಅದನ್ನು ಮಾರ್ಕೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಸಂದರ್ಭದಲ್ಲಿ ಅದನ್ನೆಲ್ಲ ಈ ರೀತಿಯಾಗಿ ಮಾಡಿ ಸದುಪಯೋಗ ಪಡಿಸಿಕೊಳ್ಬಹುದು ಅಂತೇಳಿ ಅವರು ಹೇಳುವಂಥದ್ದು ಇದೀಗ ಕಾಯಿಸ್ಲಿಕ್ಕೆ ಶುರು ಮಾಡುವ ಇದಕ್ಕೆ ಎಷ್ಟು ನೀರು ಹಾಕ್ಬೇಕು ಹಿಟ್ಟಿನ ಹದ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಈಗ ಬೇಯ್ತಾ ಇದು ನಾವು ಮಗುಚುತಾ ಇರುವಾಗ ತುಂಬಾ ಬಿಳಿ ಕಂಡ್ರೆ ಬೇಯಲಿಲ್ಲ ಅಂತ ಲೆಕ್ಕ ಸ್ವಲ್ಪ ಬೆಂದ ಕಲರ್ ಬರ್ತದೆ ಇದು
ಕಂದು ಬಣ್ಣಕ್ಕೆ ಬರ್ತದೆ. ಕಂದು ಬಣ್ಣಕ್ಕೆ ನೀರು ಹಾಕಿ ಹಾಕಿ ಕಾಯಿಸಬೇಕಾಗ್ತದೆ. ಚೂರು ಸ್ವಲ್ಪ ಸ್ವಲ್ಪವೇ ಕೇವಲ ಅಷ್ಟು ಒಂದು 10 ನಿಮಿಷ ಅದ ಒಳಗೆ ಆಗ್ತದಲ್ಲ ಇದು. ಒಂದು 10 ನಿಮಿಷದ ಅಂದಾಜಿನಲ್ಲಿ ನಮ್ಮ ಬಾಳೆಕಾಯಿ ಅಂಬಲಿ ರೆಡಿ ಆಗ್ತದೆ. रेडी आयता रेडी आयता हद अंतर मण्य हद मकड़े को मण्य हदली उंट रुचियांटे नोड़े कातुरदल्लिदेनीग बाळेकाय अंबली रुचि नोड़ समय बट्टलिगे हाकि नोड़ हेगे अंत ಒಳ್ಳೆ ಆರೋಗ್ಯಕರವಾದಂತ ಒಂದು ಹಳೆ ಕಾಲದ ತಿಂಡಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಬಿಸಿ ಬಿಸಿ ಬಾಳೆಕಾಯಿ ಅಂಬಲಿಗೆ ಹೀಗೆ ತುಪ್ಪವನ್ನು ಮೇಲೆಯಿಂದ ಹಾಕಿ ಸೇರಿಸಿ ಸೇರಿಸಿ ತಿನ್ನುವಂತೆ. ಅಂಬಲಿಯ ರುಚಿ ನೋಡಲಿಕ್ಕೆ ನಮ್ಮೊಟ್ಟಿಗೆ ನಾರಾಯಣನವರಿದ್ದಾರೆ. ಹಾಗೆ ಅದರ ರುಚಿ ನೋಡುವಂತಹ ಸಮಯ. ಒಳ್ಳೆದಾಗಿದೆಯಲ್ಲ, ಭಾರಿ ಒಳ್ಳೆದಾಗ್ತದೆ ಫ್ರೆಂಡ್ಸ್. ಬಾಳೆಕಾಯಿಯ ಅಂಬಲಿ ತುಪ್ಪದ ಒಳ್ಳೆ ಒಂದು ಪರಿಮಳ ಸಿಗ್ತದೆ ತುಪ್ಪ ಸೇರಿಸಿ ತಿನ್ನುವಾಗ. ಮೇಯ್ನ್ ಆಗಿರುವಂಥ ಉದ್ದೇಶ ಅಂತ ಹೇಳಿದರೆ ಜೀವಕ್ಕೆ ಒಳ್ಳೆಯದು ಅಂತ ಹೇಳುವಂಥದ್ದಲ್ಲ, ಒಳ್ಳೆ ಗಟ್ಟಿಮುಟ್ಟಾಗಲಿಕ್ಕೆ ಅಂತೇಳಿ. ಹಾಳಾಗುವಂಥ ಬಾಳೆಕಾಯಿ ಉಂಟು ಅಂತೇಳಿ ಆದರೆ ಅಥವಾ ಒಳ್ಳೆ ಬಾಳೆಕಾಯಿ ಕೂಡ ಖಂಡಿತವಾಗಿ ಉಪಯೋಗ ಮಾಡಿಕೊಳ್ಬೋದು. ಒಳ್ಳೆಯ ಒಂದು ಬಾಳೆಕಾಯಿಯ ಅಂಬಲಿ ಫ್ರೆಂಡ್ಸ್. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖಂಡಿತವಾಗಿಯೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಈ ವಿಷಯವನ್ನು ಹೆಚ್ಚೆಚ್ಚು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.